ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಹೌದು, ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ವಿಟಮಿನ್ಸ್ ಮತ್ತು ಮಿನರಲ್ಸ್. ಹೌದು, ನೀರಲ್ಲಿ ನಮಗೆ ಮಿನರಲ್ಸು ಅತಿ ಹೆಚ್ಚಾಗಿ ಸಿಗುತ್ತೆ, ಆದರೆ ವಿಟಮಿನ್ಸ್ಗಳ ಕೊರತೆಯನ್ನು ನಾವು ನಮ್ಮ ದೇಹದಲ್ಲಿ ಕಾಣ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಆಹಾರ ಪದ್ಧತಿಯಲ್ಲೇ ನಾವು ವಿಟಮಿನ್ಸ್ಗಳ ಬಳಕೆಯನ್ನು ಮಾಡ್ಬೋದು. ಆದರೆ ನಾವು ಅತಿ ಹೆಚ್ಚು ವಿಟಮಿನ್ಸ್ಗೆ ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತೀವಿ. ಅದನ್ನು ಆದಷ್ಟು ಮಾತ್ರೆಗಳನ್ನ ತೊಗೊಳೋದನ್ನ ನಾವು ಕಂಟ್ರೋಲ್ ಮಾಡಬೇಕು. ನ್ಯಾಚುರಲ್ಲಾಗಿ ನಮಗೇನು ಸಿಗುತ್ತೆ ಅದರಲ್ಲಿ ವಿಟಮಿನ್ಸ್ಗಳನ್ನ ತೊಗೊಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ವೀಕ್ಷಕರೇ, ಹೌದು, ನಾವು ತಿನ್ನುವಂಥ ಹಣ್ಣುಗಳಲ್ಲಿ ಆಗಿರ್ಬೋದು, ಊಟದಲ್ಲಾಗಿರ್ಬೋದು, ಎಲ್ಲದರಲ್ಲೂ ವಿಟಮಿನ್ಸ್ ಇರುತ್ತೆ ವೀಕ್ಷಕರೇ. ಆದರೆ ನಮ್ಗೆ ಗೊತ್ತೇ ಇರಲ್ಲ, ನಾವು ಸುಮ್ಮನೆ ಬರೀ ಜಂಕ್ ಫುಡ್ಡು ಅದು ಇದು ಅಂತ ತಿನ್ಕೊಂಡಿರ್ತೀವಿ. ಬಟ್ ನಾವು ಮಾಡೋ ಊಟದಲ್ಲೂ ವಿಟಮಿನ್ಸ್ ಇರುತ್ತೆ ಅನ್ನೋದು ತುಂಬ ಜನ ಗೊತ್ತಿರಲ್ಲ. ಫಸ್ಟ್ ವಿಟಮಿನ್ ಬಂದು ಯಾವುದು ಅಂದರೆ ವಿಟಮಿನ್ ಎ. ವಿಟಮಿನ್ ಎ ಯಾವ್ದ್ಯಾವ್ದ್ರಲ್ಲಿ ಸಿಗುತ್ತೆ ಅಂದರೆ ವೀಕ್ಷಕರೇ, ಮಾವಿನ ಹಣ್ಣು, ಮ್ಯಾಂಗೋದಲ್ಲಿ ಅತಿ ಹೆಚ್ಚು ವಿಟಮಿನ್ ಇದೆ. ಹಾಗೂ ಸ್ವೀಟ್ ಪೊಟಾಟೊ, ಗೆಣಸು ಅಂತ ಕೇಳಿರ್ತೀರ ವೀಕ್ಷಕರೇ. ಹೌದು, ಈ ಗೆಣಸಲ್ಲೂ ವಿಟಮಿನ್ ಎ ಅತಿ ಹೆಚ್ಚು ಹೇರಳವಾಗಿರುತ್ತೆ. ಹಾಗೂ ನಾವು ತಿನ್ನುವಂಥ ಪಪ್ಪಾಯ ಅಂದರೆ ಪರಂಗಿ ಹಣ್ಣಲ್ಲೂ ವಿಟಮಿನ್ ಎ ಹೆಚ್ಚಾಗಿರುತ್ತೆ. ಹೌದು, ನೆಕ್ಸ್ಟ್ ಬಂದು ವಿಟಮಿನ್ ಬಿ ಯಾವುದ್ರಲ್ಲಿರುತ್ತೆ ಅಂದರೆ ಬನಾನದಲ್ಲಂತೂ ಅತಿ ಹೆಚ್ಚು ವಿಟಮಿನ್ ಅಂಶಗಳನ್ನ ನಾವು ಕಾಣ್ತೀವಿ. ಹಾಗೂ ನಾವು ತಿನ್ನುವಂತಹ ಇಡ್ಲಿ, ದೋಸೆ, ಅನ್ನದ ಯಾವುದ್ಯಾವುದು ಪದಾರ್ಥಗಳಿದೆ ಅದರಲ್ಲೆಲ್ಲ ನಾವು ವಿಟಮಿನ್ ಬಿನ ಅತಿ ಹೆಚ್ಚಾಗಿ ನಾವು ಕಾಣ್ತೀವಿ ವೀಕ್ಷಕರೇ. ಹೌದು, ಹಾಗೂ ನೆಕ್ಸ್ಟ್ ಬಂದು ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣಲ್ಲಿ ಅತಿ ಹೆಚ್ಚು ವಿಟಮಿನ್ ಬಿ ಅಂಶ ಇರೋದ್ರಿಂದ ಅತಿ ಹೆಚ್ಚು ಬಳಕೆ ಮಾಡಿ. ನೆಕ್ಸ್ಟ್ ಬಂದು ವೀಕ್ಷಕರೇ ವಿಟಮಿನ್ ಸಿ. ವಿಟಮಿನ್ ಸಿ ಬರುವುದೆಲ್ಲ ಸಿಟ್ರಿಕ್ ಅಂಶಗಳು ಅಂದರೆ ಹುಳಿ ಅಂಶಗಳಲ್ಲಿ ನಾವು ಅತಿ ಹೆಚ್ಚು ವಿಟಮಿನ್ ಸಿನ ಕಾಣ್ತೀವಿ. ಮೂಸುಂಬೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಹಾಗೆ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿಲಂತೂ ಅತಿ ಹೆಚ್ಚು ನಾವು ವಿಟಮಿನ್ ಸಿ ಇದೆ ಅಂತ ತಿಳ್ಕೋಬೇಕು ವೀಕ್ಷಕರೇ. ಹಾಗೂ ನಾವು ತಿನ್ನುವಂತಹ ದ್ರಾಕ್ಷಿಯಲ್ಲೂ ಸಹ ವಿಟಮಿನ್ ಸಿ ಇದೆ, ಬಳಕೆ ಮಾಡಿ. ನೆಕ್ಸ್ಟ್ ಬಂದು ವೀಕ್ಷಕರೇ ವಿಟಮಿನ್ ಇ. ವಿಟಮಿನ್ ಇ ಬರೋದು ಆಯಿಲ್ಗಳಲ್ಲಿ ಅಂದರೆ ಜಾಸ್ತಿ ಅತಿ ಹೆಚ್ಚು ಆಯಿಲಲ್ಲಿ, ಆದರೆ ಅತಿ ಹೆಚ್ಚು ಸಿಗೋದು ನಮಗೆ ಸನ್ಫ್ಲವರ್ ಆಯಿಲ್ ಮತ್ತು ಸ್ಯಾಫ್ರಾನ್ ಆಯಿಲು. ಹೌದು, ಇದನ್ನ ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ನಮಗೆ ವಿಟಮಿನ್ ಇ ಕೊರತೆ ಕಾಣೋದಿಲ್ಲ. ಹಾಗೂ ನಟ್ಸು, ಆಲ್ಮಂಡ್ ಆಗಿರ್ಬೋದು, ಕ್ಯಾಶ್ಯೂ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ನಾವು ಅತಿ ಹೆಚ್ಚು ವಿಟಮಿನ್ ಇನ ನೋಡ್ತೀವಿ ವೀಕ್ಷಕರೇ. ನೆಕ್ಸ್ಟ್ ಬಂದು ವೀಕ್ಷಕರೇ ವಿಟಮಿನ್ ಕೆ. ವಿಟಮಿನ್ ಕೆ ಸಿಗೋದು ಹಸಿರು ತರಕಾರಿಗಳು ಅಥವಾ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂತೀವಲ್ಲ ಅದರಲ್ಲಿ. ಹೌದು, ಸೊಪ್ಪುಗಳಲ್ಲಿ ಅತಿ ಹೆಚ್ಚು ನಾವು ವಿಟಮಿನ್ ಕೆ ಅತಿ ಹೆಚ್ಚು ಇದೆ ವೀಕ್ಷಕರೇ. ಅಷ್ಟೇ ಅಲ್ಲ, ನಟ್ಸ್ಗಳು ಅಂದರೆ ಗೋಡಂಬಿ, ಬಾದಾಮಿ, ಕಡಲೆ ಬೀಜ ಹಾಗೂ ಕಡಲೆಯಲ್ಲೂ ಕೂಡ ವಿಟಮಿನ್ ಕೆ ಇದೆ. ನೆಕ್ಸ್ಟ್ ಬಂದು ವಿಟಮಿನ್ ಬಿ ಒನ್ ಟು ಬಿ ಟ್ವೆಲ್. ಹೌದು, ವಿಟಮಿನ್ ಬಿಯಲ್ಲೇ 12 ರೀತಿಯಾದಂತಹ ವಿಟಮಿನ್ಸ್ ಇದೆ. ಇದು ತುಂಬ ಮುಖ್ಯವಾಗಿ ಬೇಕಾದಂತಹ ವಿಟಮಿನ್ಸ್. ಹೌದು, ಇದು ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ನಮಗೆ ಗೋಧಿಯ ಉತ್ಪನ್ನಗಳಾದಂಥ ಚಪಾತಿ, ರೊಟ್ಟಿ ಯಾವುದ್ರಲ್ಲಾದರೂ ಇರುತ್ತೆ ವೀಕ್ಷಕರೇ. ಹೌದು, ಹಾಲಿನ ಉತ್ಪನ್ನಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲದರಲ್ಲೂ ಇರುತ್ತೆ. ಹಾಗೂ ಫ್ರೂಟ್ಸ್ ಅಂದರೆ ಅತಿ ಹೆಚ್ಚು ಬರೋದು ಅವಕಾಡೋ, ಬಟರ್ ಫ್ರೂಟ್ ಅಂತ ಕೇಳಿರ್ತೀರ, ಇಲ್ಲ ಅಂದರೆ ಬೆಣ್ಣೆ ಹಣ್ಣು ಅಂತಲೂ ಕರೀತಾರೆ, ಇದರಲ್ಲೂ ಸಿಗುತ್ತೆ. ಹಾಗೂ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಪಂಪ್ಕಿಂದ ಆಗಿರ್ಬೋದು, ಗಸಗಸೆ ಆಗಿರ್ಬೋದು, ಎಲ್ಲದರಲ್ಲೂ ಇದೆ ವೀಕ್ಷಕರೇ. ಹೌದು, ಕ್ಯಾರೆಟಲ್ಲಿ ಹಾಗೂ ಮಶ್ರೂಮಲ್ಲಿ ಅತಿ ಹೇರಳವಾಗಿರುತ್ತೆ. ಹೌದು, ನಾವು ದಿನನಿತ್ಯ ತಿನ್ನುವಂಥ ಆಹಾರದಲ್ಲೇ ನಮಗೆ ವಿಟಮಿನ್ಸ್ಗಳು ಸಿಗುತ್ತೆ. ಆದರೂ ಯಾಕೆ ಕೊರತೆ ಆಗ್ತಿದೆ ಅಂದರೆ ನಾವು ಜಾಸ್ತಿ ಏನು ಮಾಡ್ತೀವಿ ಅಂದರೆ ಆಚೆ ಫುಡ್ಗಳು, ಈ ಜಂಕ್ ಫುಡ್ಗಳನ್ನ ಜಾಸ್ತಿ ತಿಂತಾ ಬರೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿದೆ. ಆದಷ್ಟು ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳ ಬಳಕೆಯನ್ನು ಮಾಡಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ವೀಕ್ಷಕರೇ. ತಿನ್ನಲೇಬೇಡಿ ಅಂತ ಹೇಳಲ್ಲ, ಜಂಕ್ ಫುಡ್ನ ತಿನ್ನಿ, ಬಟ್ ವಾರದಲ್ಲಿ ಒಂದ್ಸಲ ಇಲ್ಲ ಅಂತ ಅಂದರೆ ಒಂದು ತಿಂಗಳಿಗೆ 2 ಸಲ 3 ಸಲ ಆ ಥರ ತಿನ್ನಿ. ದಿನ ಅದನ್ನೇ ಊಟ ಮಾಡ್ಕೋಬೇಡಿ. ನಿಜವಾಗ್ಲೂ ಡ್ರೈ ಫ್ರೂಟ್ಸಲ್ಲಿ ಸಿಗುವಂತಹ ಶಕ್ತಿ ಯಾವ ಎನರ್ಜಿ ಪೌಡರಲ್ಲೂ ಸಿಗಲ್ಲ, ಅಷ್ಟಿರುತ್ತೆ ಡ್ರೈ ಫ್ರೂಟ್ಸಲ್ಲಿ. ಬಟ್ ನಾವು ಅದನ್ನು ತೊಗೊಳ್ಳಲ್ಲ, ಎನರ್ಜಿ ಪೌಡರ್ಗಳನ್ನ ತೊಗೋತೀವಿ. ಹೌದು ವೀಕ್ಷಕರೇ, ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿರಿ. ಯಾಕೆ ಅಂದರೆ ಆರೋಗ್ಯನೇ ಭಾಗ್ಯ. ಪ್ಲೀಸ್, ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.